ಸಡಿಲಿಸಿದ ಕರ್ಫ್ಯೂ ಮಧ್ಯೆಯೂ ಸವದತ್ತಿ ತಾಲೂಕಿನ ಹಂಚಿನಾಳದಲ್ಲಿ ವಾರದ ಸಂತೆ ಯಶಸ್ವಿಯಾಗಿ ನಡೆಯಿತು. ಆದರೆ ಹಂಚಿನಾಳ ಗ್ರಾಮಸ್ಥರು ಕೋವಿಡ್ ನಿಯಮಗಳನ್ನು ಗಾಳಿಗೆ ತೂರಿರುವ ದೃಶ್ಯ ಕಂಡುಬಂದಿತು. ಸಂಧಿಯ ನಿರ್ಬಂಧದ ಮಾಹಿತಿ ತಿಳಿಸುವಲ್ಲಿ ತಾಲೂಕು ಆಡಳಿತ ಅಧಿಕಾರಿಗಳು ವಿಫಲವಾಗಿರುವುದು ಇಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತಿದೆ. ವಾರಾಂತ್ಯದ ಕರ್ಫ್ಯೂ ಮಧ್ಯೆಯೂ ಕೂಡ ಎರಗಟ್ಟಿ ಸಮೀಪದ ಹಂಚಿನಾಳದಲ್ಲಿ ಸಂತೆ ಯಶಸ್ವಿಗೊಂಡಿತು. ಕೋವಿಡ್ ನಿಯಮಗಳನ್ನು ಗಾಳಿಗೆ ತೂರಿದ ಹಂಚಿನಾಳ ಗ್ರಾಮಸ್ಥರು ಸಂತೆಯ ನಿರ್ಬಂಧದ ಮಾಹಿತಿ ತಿಳಿಸುವಲ್ಲಿ ವಿಫಲವಾದ ತಾಲೂಕಾಡಳಿತದ ಅಧಿಕಾರಿಗಳು. ಸವದತ್ತಿ ತಾಲೂಕಿನ ಎರಗಟ್ಟಿ, ಶಿವಾಪುರ್, ಗುರ್ಲಹೊಸೂರ್, ಹಂಚಿನಾಳ್ನಲ್ಲಿ ಶನಿವಾರ ನಡೆಯುತ್ತಿದ್ದ ವಾರದ ಸಂತೆ ಕೊರೋನಾ ಲಾಕ್ಡೌನ್ನಿಂದಾಗಿ ಬಂದ್ ಆಗಿತ್ತು. ಕೊರೋನಾ ಎರಡನೇ ಅಲೆ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆ ಅದರ ನಿಯಂತ್ರಣಕ್ಕಾಗಿ ಸರ್ಕಾರ ವಾರಾಂತ್ಯದ ಕರ್ಫ್ಯೂ ಆದೇಶ ಹೊರಡಿಸಿದೆ. ತಾಲೂಕಿನ ನಾಲ್ಕು ಕಡೆಗಳಲ್ಲಿ ಶನಿವಾರ ಸಂತೆ ಜರುಗುತ್ತಿತ್ತು. ಆದರೆ ವಾರಾಂತ್ಯದ ಕರ್ಫ್ಯೂನಿಂದಾಗಿ ನಾಲ್ಕು ಕಡೆಗಳಲ್ಲಿ ನಡೆಯುವ ಸಂತೆಯ ಪೈಕಿ ಮೂರು ಕಡೆಗಳಲ್ಲಿ ಸಂತೆ ಜರುಗದೆ ಸಂಪೂರ್ಣ ಸ್ತಬ್ಧವಾಗಿದ್ದರೆ ಹಂಚಿನಾಳ ಗ್ರಾಮದ ಸಂತೆ ಮಾತ್ರ ಚುರುಕಾಗಿಯೇ ಜರುಗಿತ್ತು. ಹಂಚಿನಾಳ್ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಸಂತೆ ಜೋರಾಗಿಯೇ ನಡೆಯುವ ದೃಶ್ಯ ಕಂಡುಬಂತು. ಆದರೂ ಬೆರಳೆಣಿಕೆಯಷ್ಟು ಜನ ಮಾತ್ರ ಮಾಸ್ಕ್ ಧರಿಸಿದ್ರು. ಅವರೆಲ್ಲರೂ ಸಾಮಾಜಿಕ ಅಂತರವನ್ನು ಗಾಳಿಗೆ ತೂರಿದ್ದಾರೆ. ಸರ್ಕಾರ ಸಾರ್ವಜನಿಕ ಹಿತದೃಷ್ಟಿ ಕಾಪಾಡುವ ಸಲುವಾಗಿ ವಾರಾಂತ್ಯದ ಕರ್ಫ್ಯೂ ಘೋಷಿಸಿದೆ ಹಾಗೂ ವಾರಾಂತ್ಯದ ಸಂತೆಗಳಿಗೆ ನಿರ್ಬಂಧ ಹೇರಿ ಆದೇಶ ಹೊರಡಿಸಿದ್ರು. ಶನಿವಾರದ ಸಂತೆಗಳು ರದ್ದಾದ ಬಗ್ಗೆ ಮಾಹಿತಿ ನೀಡುವಲ್ಲಿ ತಾಲೂಕು ಆಡಳಿತ ಮತ್ತು ಅಧಿಕಾರಿ ವರ್ಗದವರು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.